ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೆರಡು ಕರ್ಕಾಟಕ ಮಾಸ ಜುಲೈ ಭಾನುವಾರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ರೋಹಿಣಿ ನಕ್ಷತ್ರ ಮೊದಲಿಗೆ ಮೇಷರಾಶಿ ಸ್ವಭಾವದ ಧಾರಾಳಿಯಾದ ನಿಮ್ಮನ್ನು ಇತರರು ಶೋಷಿಸಲು ಬಿಡದಿರಿ ಸ್ವಲ್ಪ ಎಚ್ಚರದಿಂದ ಇರುವುದು ಒಳ್ಳೆಯದು ಆರ್ಥಿಕ ವಿಚಾರದಲ್ಲಿ ಸಾಧಾರಣ ಫಲವಿದೆ ಆರೋಗ್ಯದ ಕಡೆ ಹರಿಸಿರಿ ಶುಭ ಸಂಖ್ಯೆ ಆರು ರಾಶಿ ಮನೆಯ ಸದಸ್ಯರ ಜೊತೆ ಮನಬಿಚ್ಚಿ ಮಾತನಾಡಿ ಇದರಿಂದಲೇ ಹಲವು ಸಮಸ್ಯೆಗಳು ದೂರವಾಗಲಿವೆ ಸಂಗಾತಿಯ ಮಾತುಗಳು ನಿಮಗೆ ಅಪ್ ಅಪಾದ್ಯ ಎನಿಸಿದರೂ ಅದರ ಹಿನ್ನೆಲೆಯನ್ನು ತಿಳಿದುಕೊಂಡರೆ ಸಂಗಾತಿಯ ಮಾತಿನಲ್ಲಿ ಸತ್ಯವಿದೆ ಎನ್ನುವುದು ಗೊತ್ತಾಗುತ್ತದೆ ಶುಭ ಸಂಖ್ಯೆ ಐದು ಮಿಥುನರಾಶಿ ವಿಘ್ನಗಳನ್ನು ನಿವಾರಿಸಿ ಒಳಿತಿನ ದಾರಿಯನ್ನು ತೋರಿಸಿ ಕೊಡಬಲ್ಲ ಶ್ರೀ ಗಜರಾಜನನ್ನು ಭಕ್ತಿಯಿಂದ ಪಠನೆ ಮಾಡಿ ಕೆಲವರಿಗೆ ಶಿರೋವೇದನೆ ಕಾಡುವ ಸಾಧ್ಯತೆವಿದೆ ಆದಿತ್ಯ ದೇವನನ್ನು ಪಾರಾಯಣ ಮಾಡುವುದರಿಂದ ಒಳಿತಾಗುತ್ತದೆ ಶುಭ ಸಂಖ್ಯೆ ಒಂಬತ್ತು ಕಟಕ ರಾಶಿ ಸಾಲಗಾರರ ನಿರಂತರ ಕಾಟ ಜಿಗುಪ್ಸೆ ತರುವುದು ಈ ಸಂದರ್ಭವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಿ ಹಣಕಾಸಿನ ವಿಚಾರವಾಗಿ ಸ್ನೇಹಿತರು ನಿಮಗೆ ಸಹಕಾರ ನೀಡುವ ಸಾಧ್ಯತೆ ಇದೆ ಶುಭ ಸಂಖ್ಯೆ ಒಂದು ಸಿಂಹರಾಶಿ ಬರುವ ಕಠಿಣ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವಿರಿ ಆದರೂ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಕುಂದು ಬರಲಾರದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಶುಭ ಸಂಖ್ಯೆ ಆರು ಕನ್ಯಾ ರಾಶಿ ಹೊಸದಾದ ಕೆಲಸವನ್ನು ಹುಡುಕುವ ಪ್ರಯತ್ನವನ್ನು ಚುರುಕುಗೊಳಿಸಲು ಉತ್ತಮ ದಿನವಾಗಿದೆ ಹಾಗಾಗಿ ನಿಮ್ಮ ಮನೋಕಾಮನೆಗಳು ಈ ಈಡೇರುವುದು ಸಮಾಜದಲ್ಲಿ ಕೀರ್ತಿ ಗೌರವಗಳು ಹೆಚ್ಚಾಗುತ್ತದೆ ಶುಭ ಸಂಖ್ಯೆ ಏಳು ತುಲಾ ರಾಶಿ ಹಮ್ಮಿಕೊಂಡ ಕಾರ್ಯಗಳು ಸುಲಲಿತವಾಗಿ ನಡೆಯುವವು ನೂತನ ಮನೆಯ ಕೆಲಸಗಳು ಬರದಿಂದ ಸಾಗುತ್ತದೆ ಕೆಲಸದ ಒತ್ತಡದಿಂದ ನಿದ್ರೆ ಬಾರದಂತೆ ಆಗುತ್ತದೆ ಶುಭ ಸಂಖ್ಯೆ ಮೂರು ವೃಶ್ಚಿಕ ರಾಶಿ ನಿಮ್ಮ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡುವ ಜನರಿಂದ ದೂರವಾಗಿ ಉಳಿಯುವುದು ಒಳ್ಳೆಯದಾಗಿದೆ ಜೊತೆಯಲ್ಲಿ ತಾಳ್ಮೆಯನ್ನು ಇಟ್ಟುಕೊಳ್ಳುವುದು ಕೂಡ ಒಳ್ಳೆಯದಾಗಿದೆ ಶುಭ ಸಂಖ್ಯೆ ಎರಡು ಧನಸ್ಸು ರಾಶಿ ಸುತ್ತಮುತ್ತಲಿನ ಜನರು ನಿಮ್ಮ ಸುಮ್ಮನೆ ಉಪದೇಶಿಸಿ ನಿಮ್ಮ ತಲೆ ತಿನ್ನಬಹುದು ಎಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತವೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗುತ್ತದೆ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿ ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆಯ ಗಾಳಿ ಬೀಸುವುದು ಕೆಲವು ಹೊಸ ಸೂತ್ರಗಳಿಂದ ಒಳಿತಾಗಲಿದೆ ಆರ್ಥಿಕ ಸಮಸ್ಯೆ ಇಂದೇನೂ ಅಷ್ಟು ಕಾಡುವುದಿಲ್ಲ ಹಿರಿಯರ ಆಶೀರ್ವಾದದಿಂದ ಒಳಿತಾಗುವುದು ಶುಭ ಸಂಖ್ಯೆ ಐದು ಕುಂಭರಾಶಿ ಗೃಹ ನಿರ್ಮಾಣಕ್ಕೆ ಬೇಕಾದ ಸಹಾಯವು ನಿಮ್ಮ ಪಾಲಿಗೆ ದೊರೆಯುತ್ತದೆ ಹಿರಿಯರೊಬ್ಬರ ಆಶೀರ್ವಾದದಿಂದ ನೆನೆಗುದಿಗೆ ಬಿದ್ದಿದ್ದ ಕಾರ್ಯವು ಪೂರ್ಣಗೊಳಿಸುವುದು ಶುಭ ಸಂಖ್ಯೆ ಒಂದು ಮೀನರಾಶಿ ತೀರ ಬಿಗಿಯಾಗಿ ವರ್ತಿಸಲು ಮುಂದಾಗದಿರಿ ಇದರಿಂದ ಉತ್ತಮ ಸಂಬಂಧಗಳು ಕಡಿಮೆಗೊಳ್ಳಬಹುದು ಎ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಶುಭ ಸಂಖ್ಯೆ ಆರು